ಸಂಸಾರ ನಡೆಸ್ತಾ ಇದ್ದಾರೆ ಇವತ್ತು ನಿಗತಿತವಾಗಿ ಇಷ್ಟೇ ಅಂಗಡಿ ಅಂತ ಹೇಳಿದ್ರೆ ಮುಂದೆ ಆ ಕಡೆ ಎಲ್ಲ ಬಡವರು ಇದ್ದಾರೆ ಸ್ಲಮ್ ಗಳಿದೆ ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ ವ್ಯಾಪಾರಕ್ಕೆ ಅವರು ಜೀವ ಕೊಡದಂಗ ಆಗುತ್ತೆ ಅವರು ಜೀವನಕ್ಕೂ ಸಮಸ್ಯೆಗಳಾಗುತ್ತೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕೊಂಡು ಎಷ್ಟು ಅಂಗಡಿಗಳು ಖಾಲಿ ಇದೆ ಅಂಗಡಿಗಳನ್ನು ಮಾರ್ಕೊಂಡು ಹೋಗ್ತಾ ಇದ್ದಾರೆ ಅವರ ಜೀವನಕ್ಕೆ ಏನು ಹಾಗಾಗಿ ಇಬ್ಬರನ್ನು ಸಮವಾಗಿ ನೋಡಿಕೊಂಡು ಇಬ್ಬರಿಗೂ ಉಪಯೋಗ ಆಗೋ ರೀತಿ ಏನಾದರೂ ಒಂದು ನೀವು ಒಂದು ಉಪಾಯ ಮಾಡಿ ಈ ಕಾಮಗಾರಿನೂ ನಡೆಯಬೇಕು ಜನಗಳಿಗೂ ಉಪಯೋಗ ಆಗಬೇಕು ಅಂತದನ್ನ ಏನನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿರ ಜನಗಳು ಸಾಕಷ್ಟು ತಿಂಗಳಾನ್ ಗಟ್ಟಲೆಯಿಂದ ನೀವು ಬರ್ತೀರಾ ಅಂತ ಕಾಯ್ಕೊಂಡಿದ್ದಾರೆ ನಿಮ್ಮ ಮೇಲೆ ಸಾಕಷ್ಟು ಭರವಸೆ ಇಟ್ಕೊಂಡಿದ್ದಾರೆ ಇದೊಂದು ಒಳ್ಳೆದು ಮಾಡ್ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್ ಸರ್ ನಮಸ್ಕಾರ ಡಿಸಿ ಅವರಿಗೆ ನಾನು ಮೋಹನ್ ಅಂತ ಅಡ್ವೊಕೇಟ್ ಈ ಗಾಂಧಿ ಬಜಾರ್ ಅಸೋಸಿಯೇಷನ್ ಪರವಾಗಿ ಮಾಡಿದ್ವಿ ಈಗ ಏನು ಸಮಸ್ಯೆ ಆಗಿದೆ ಅಂತಂದ್ರೆ ಬರೀ ವೈಟ್ ಟಾಪಿಂಗ್ ಮಾತ್ರ ಅಪ್ರೂವಲ್ ತಗೊಂಡು ಆ ಪ್ರಾಜೆಕ್ಟ್ ಮಾಡಿದ್ದಾರೆ ಆಕ್ಚುಲ್ ಆಗಿ ಹಿಂದೆ ತಾವು ನೋಡಿದ್ರೆ ಹಿಂದೆ ಇದ್ರೆ ಗಾಂಧಿ ಬಜಾರ್ ಇತರ ಫೋಟೋ ಇದೆ ಮೊದಲಿದ್ದು ಆಮೇಲೆ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇತ್ತು ಈಗ ಏನ್ ಮಾಡಿದ್ರೆ 7 ಮೀಟರ್ ರಸ್ತೆ ಮಾಡಿಬಿಟ್ಟು 40 ಅಡಿ ಫುಟ್ಪಾತ್ ಮಾಡಿದ್ದಾರೆ ಅದೆಲ್ಲೋ ಯಾವ ಬೆಂಗಳೂರು ಇಡೀ ಬೆಂಗಳೂರು ಎಲ್ಲ ಹುಡುಕರು ಆ ಸೈಜ್ ಬರಲ್ಲ 41 ಕಡೆ ಇನ್ನೊಂದು ಕಡೆ 35 ಅಡಿ ಫುಟ್ಪಾತ್ ಮಾಡಿದ್ದಾರೆ ಹಳೆಯದು ತಾವು ನೋಡಿದ್ರೆ ಇದು ಈ ತರ ಇದೆ ಪ್ಲಾನ್ ಅಪ್ರೂವಲ್ ಬಂದು ಒನ್ಲಿ ಫಾರ್ ವೈಟ್ ಟಾಪಿಂಗ್ ಇದ್ದಿದ್ದು ಫುಟ್ಪಾತ್ ಅಥವಾ ವೆಂಡಿಂಗ್ ಝೋನ್ ಯಾವುದು ಇಲ್ಲ ಆಮೇಲೆ ಸರ್ ತಮಗೆ ಒಂದು ಗಮನಕ್ಕೆ ತರ್ತೀನಿ ಇದು ವೆಂಡಿಂಗ್ ಝೋನ್ ಅಂತ ಇದೆಯಲ್ಲ ಅದು ಇರೋ ವ್ಯಾಪಾರಿಗಳಿಗೆ ಜಾಗ ಮಾಡಿಕೊಡೋ ಅವಕಾಶ ಇರೋದು ಇರೋ ವ್ಯಾಪಾರಿಗೆ ಏನೋ ಅವ್ರಿಗೆ ಯಾರಿಗೂ ಯಾರು ತೊಂದರೆ ಕೊಡ್ತಾ ಇಲ್ಲ ಸರ್ ಇದುವರೆಗೂ ಯಾರು ಕೊಟ್ಟಿಲ್ಲ ಬಟ್ ಇವ್ರು ಏನೋ ಇದು ಗಾಂಧಿ ಬಜಾರ್ ರೀಡೆವಲಪ್ಮೆಂಟ್ ಅಂತ ಒಂದು ಏನೋ ಸ್ಕೀಮ್ ತಗೊಂಡ್ ಬಂದು ಈ ರೀತಿ ಮಾಡ್ತಾ ಇದ್ದಾರೆ ಇದಕ್ಕೆ ತಾವು ಸ್ವಲ್ಪ ಗಮನ ಹರಿಸಿ ಯಾವ ರೀತಿ ಈ ಜನಕ್ಕೆ ನ್ಯಾಯ ಕೊಡ್ಬೇಕು ಅದು ಮಾಡ್ಬೇಕಂತ ಕೋರ್ಕೊಳ್ತೀವಿ ಸ್ವಾಮಿ ನಮಗೆ ಈ ಸಿಂಗಾಪುರ್ ಮತ್ತೊಂದು ಮಗದೊಂದು ದೇಶ ಬೇಡ ನಮ್ಮ ಹಳೆಯ ಗಾಂಧಿ ಬಜಾರ್ ಏನಿತ್ತು ಅದನ್ನು ಮಾಡಿಕೊಡಿ ದಯವಿಟ್ಟು 35 ಅಡಿ ರೋಡ್ ಇತ್ತು 35 ಅಡಿ ರೋಡ್ 35 ಅಡಿ ರೋಡ್ ಇತ್ತು ಸ್ವಾಮಿ ಆ 35 ಅಡಿ ರೋಡ್ ಮಾಡ್ಕೊಡಿ ಮೊದ್ಲು ಗಾಂಧಿ ಬಜಾರ್ ಹೇಗಿತ್ತು ಹಾಗೆ ಉಳಿಸ್ಕೊಡಿ ನಮಗೆ ಬೇರೆ ಯಾವುದು ಅಭಿವೃದ್ಧಿ ಏನು ಬೇಡ ಅಭಿವೃದ್ಧಿ ಅಂದ್ರೆ ಏನ್ ಸರ್ ರೋಡ್ ಅನ್ನ ದೊಡ್ಡದ್ ಮಾಡೋದಿಲ್ವೇ ರೋಡ್ ಅನ್ನ ಚಿಕ್ಕದ್ ಮಾಡದೆ 35 ಇದ್ದ ರೋಡ್ ಅನ್ನ 21 ಅಡಿ ಮಾಡದೆ ಇದೇ ಅಭಿವೃದ್ಧಿ ಹೇಳಿ ಸರ್ ನಿಮ್ಗೆ ಎಷ್ಟು ಅನುಭವ ಇದೆ ಹೇಳಿ ಥ್ಯಾಂಕ್ ಯು ಹಲೋ ಸ್ವಾಮಿ ನನ್ನ ಹೆಸರು ಹನುಮಂತಪ್ಪ ಅಂತ ಗಾಂಧಿ ಬಜಾರಲ್ಲಿ 50 ವರ್ಷದಿಂದ ನಾನು ವ್ಯಾಪಾರ ಮಾಡ್ಕೊಂಡಿದ್ದೀನಿ 50 ಅಡಿ ರೋಡ್ ನ 23 ಅಡಿ ರೋಡ್ ಮಾಡಿದ್ದಾರೆ ಬಡವ್ರ ಬಗ್ಗೆ ಯಾರು ಬದುಕೋದ್ ಬೇಡವ ಬಡವ್ರು ಏನ್ ಮಾಡ್ಬೇಕು ಸ್ವಾಮಿ ಬದುಕ್ಬೇಕಾ ವಿಷ ಕುಡಿಬೇಕ್ರ ನಾವ್ ಇದ್ರಲ್ಲೇ ಜೀವನ ಮಾಡ್ಕೊಂಡು ಮಕ್ಕಳ ಮರಿ ಸಾಕೊಂಡು ಎಲ್ಲ ಕಾಲ ಕಳ್ಕೊಂಡಿದ್ದೀವಿ ರೋಡ್ ಅಗಲೀಕರಣ ಮಾಡಿ ಮೊದ್ಲು ಹೆಂಗಿದೆ ಹಂಗ್ ಮಾಡ್ಕೊಡಿ ನಾವೇನು ಯಾವ ಇದು ಅರಮನೇನು ಬೇಡ ನಮ್ಗೆ ಇದ್ರಾಗೆ ಕಾಲ ಕಳೆದಿದ್ದೆ ನಾವ್ ಇಲ್ಲಿ ಎಷ್ಟು ದಿನ ಇರ್ತೀವಿ ಸ್ವಾಮಿ ಇರೋ ಅಷ್ಟು ದಿನ ಕಾಲ ಕಳ್ಕೊ ಹೊರಟೈತೀವಿ ಆದ್ರ ನಂದು ಅನುಕೂಲ ಮಾಡ್ಕೊಟ್ರೆ ನಾವು ನಿಮ್ಮ ಹೆಸರಲ್ಲಿ ಜೀವನ ಮಾಡ್ತೀವಿ ಇಷ್ಟೊಂದು ಅದ್ದು ಅನ್ನ ಯಾವತ್ತೂ ಇಲ್ಲ ನಾವು ಕೊರೋನಾದಲ್ಲಿ 3 ವರ್ಷ ನಾವು ನೋವು ಅನ್ಬೋಗ್ಸಿಲ್ಲ ಈ 1 ವರ್ಷದಿಂದ ನಾವು ಅನ್ಬೋಗ್ಸಿರೋದು ಭಗವಂತನ ಒಬ್ಬನಿಗೆ ಕೇಳ್ತದೆ ಹೊರತು ಇನ್ ಯಾರಿಗೂ ಕೇಳ್ಕೊಳಕ್ ಆಗಲ್ಲ ನಾವ್ ಯಾರು ಕೇಳೋಣ ಸ್ವಾಮಿ ಹೇಳಿ ನಿಮ್ಮನ್ ಕೇಳಕ್ಕೆ ನಾವು ಬಂದಿದ್ದೀವಿ ಒಂದ್ ನೆನೆ ಮಾಡ್ಕೊಡಿ ಇಬ್ಬರು ಇರೋವರೆಗೂ ಬದುಕೋವರ್ಗುನು ಇಷ್ಟು ಅದ್ವಾನ ನಾವು ನನ್ನ ಲೈಫಲ್ಲೇ ನೋಡಿ ನಾನು 50 ವರ್ಷ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದೀನಿ ನಿಮ್ಗಾರ ಇದ್ರ ಕರುಣೆ ಇತ್ತು ನಮ್ಗೆ ಮಾಡ್ಕೊಡಿ ಸ್ವಾಮಿ ನನ್ನ ಹೆಸರು ಲತಾ ಅಂತ ದೊಡ್ಡದಾಗಿರೋ ಗಾಂಧಿ ಬಜಾರ್ ನ ಚಿಕ್ಕನ್ ಮಾಡಿದ್ದಾರೆ ಇವಾಗ ನಮ್ಗೇನ್ ಕಟ್ಟೆ ಪಟ್ಟೆ ಏನು ಬೇಡ ಒಂದ್ ಲೈನ್ ಕುಡಿಸಿ ಸಾಕು ನಮ್ಗೆ ಇನ್ನೇನು ಕೇಳ್ತಾ ಇಲ್ಲ ಮೊದ್ಲಂಗೆ ವ್ಯಾಪಾರ ಇಲ್ಲ 1 ವರ್ಷದಿಂದ ವ್ಯಾಪಾರ ಇಲ್ಲ ಈಗಂತೂ ತುಂಬಾ ಬಿದ್ದೋಗಿದೆ 1 ವರ್ಷದಿಂದ ವ್ಯಾಪಾರ ಇಲ್ದಿರೋದಕ್ಕೆ ಒಂದ್ ಲೈನ್ ಮಾಡಿ ಸಾಕು ಸರಿ ಮುಂಚೆ ಇಲ್ಲಿ ಮುಂಚೆ ಒಂದು 200 ಕಾರ್ ನಿಲ್ತಾ ಇತ್ತು ಸರ್ ನಾಗೂರ್ ಸರ್ಕಲ್ ಇಂದ ರಾಮ್ ರಾಜ್ವಾ ಸರ್ಕಲ್ ಅಲ್ಲಿ ಈಗ 65 ಕಾರ್ ಮಾತ್ರ ಕೊಟ್ಟಿದ್ದಾರೆ ಪಾರ್ಕಿಂಗು ಆಮೇಲೆ 500 ಟೂ ವೀಲರ್ಸ್ ನಿಲ್ತಾ ಇತ್ತು 200-220 ಟೂ ವೀಲರ್ಸ್ ಮಾತ್ರ ಕೊಟ್ಟಿದ್ದಾರೆ ಸೊ ಪ್ರತಿದಿನ 1500 ಮೇಲ್ಪಟ್ಟು ಗಾಡಿ ರಿಜಿಸ್ಟರ್ ಆಗ್ತಾ ಇದಾವೆ ಇನ್ನು ಪಾರ್ಕಿಂಗ್ ಹೆಚ್ಚಿಗೆ ಮಾಡ್ಕೊಡ್ಬೇಕು ಹೊರತು ಕಮ್ಮಿ ಆಗಬಾರದು ಸರ್ ಸೊ ಇಲ್ಲಿ 135 ಕಾರ್ ಬಂದ್ರೆ ಅವ್ರಿಗೆ ಪಾರ್ಕಿಂಗ್ ಸಿಗದೆ ಬೇರೆ ಏರಿಯಾಗೆ ಹೊರಟೋಗ್ತಾ ಇದಾರೆ ಅದೊಂದು ಸಮಸ್ಯೆ ಆಗಿದೆ ಸರ್ ರೆಸಿಡೆಂಟ್ಸ್ಗೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಮಾತಾಡೋದು ಮಾತಾಡ್ಬಿಡಿ ಆಯ್ತು ಬಿಡಿ ಆಫೀಸರ್ಸ್ ಹೇಳಿ ಆಯ್ತು ಬಿಡಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ
ಸರ್ ಈಗ ಇಲ್ಲಿ ನಾವು ಈ ಡೆವಲಪ್ಮೆಂಟ್ ಅಲ್ಲಿ ಸರ್ ಕಾರ್ ಪಾರ್ಕಿಂಗ್ ನಾವು 179 ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದೀವಿ ಸರ್ ಮಾಡ್ಕೊಂಡು ಮತ್ತೆ ಟೂ ವೀಲರ್ ಅಲ್ಲಿ ಬೇ ಮಾಡಿ ಕೊಟ್ಟಿದೀವಿ ಸರ್ ಅಲ್ಲಲ್ಲಿ ಎಲ್ಲ ಕಡೆ ಕೊಟ್ಟಿದೀವಿ ಸರ್ ಆಮೇಲೆ ಈ ಎಂಡ್ ಅಲ್ಲಿ ಸರ್ ಫುಲ್ ಪಾರ್ಕಿಂಗ್ ಇದೆ ಇಲ್ಲಿ ಪಾರ್ಕಿಂಗ್ ಸರ್ ಕಡೆ ಆಮೇಲೆ MLCP ಇಂದ ಇದು ಮಾಸ್ಟ್ರಿಯಿಂದ ಸರ್ ಈ ಪಾರ್ಕಿಂಗ್ ಫೆಸಿಲಿಟಿ ಇಂಪ್ರೂವ್ ಮಾಡೋಣ ಈ ಏರಿಯಾಗೆ ಒಂದು ಪಾರ್ಕಿಂಗ್ ಫೆಸಿಲಿಟಿ ಈಸಿ ಮಾಡಿ ಜನಗಳಿಗೆ ಬಂದು ಪಾರ್ಕಿಂಗ್ ಮಾಡಿ ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳಿ MLCP ಮಾಸ್ಟ್ರಿಯಿಂದ 18 ಕೋಟಿ ರೂಪಾಯಿ ಪ್ರಾಜೆಕ್ಟ್ ರೆಡಿ ಆಗಿದೆ ಸರ್ ಈಗ ಡಿಮೊಲಿಷನ್ ಸ್ಟಾರ್ಟ್ ಮಾಡಿ ಅದನ್ನ ಮಾಡಬೇಕು ಸರ್ ಆಮೇಲೆ ಏನಿದೆ ಸರ್ ಈ ರೋಡ್ ಸ್ಟಿಕ್ಕರ್ ಆಗಿದೆ ಅಂತಾರಲ್ಲ ಸರ್ ಎಕ್ಸಿಸ್ಟಿಂಗ್ ಟ್ರೀಸ್ ಇದಾವೆ ಸರ್ ಟ್ರೀಸ್ ಎರಡು ಸೈಡ್ ಇದ್ದಿದ್ರಿಂದ ನಾವು ಅವನ್ನ ಕಟ್ ಮಾಡಕ್ಕಾಗೋದಿಲ್ಲ ಮತ್ತೆ ಏನ್ ಮಾಡಕ್ಕಾಗಲ್ಲ ಟೆಂಡರ್ ಶೋರ್ ಅಲ್ಲಿ ಸರ್ ನಾವು ಸರ್ವಿಸ್ ಡಕ್ಸ್ ಕೊಡಬೇಕು ಸರ್ ಅಲ್ಲಿ ಡಕ್ಸ್ ಎಲ್ಲ ಕೊಟ್ಟಾಗ ಸರ್ ಡಕ್ಸ್ ಕೊಟ್ಟಾಗ ಇದಕ್ಕೆ ಎಲ್ಲ ನಾವು ಅಂದ್ರೆ ಅದು ಏನಾಗಿದೆ ಸರ್ ಹಿಂದೆ ಗಿಡದ ಹಿಂದೆನೂ ಹೋಗ್ತಿದ್ರು ಸರ್ ಇವ್ರು ಗಿಡದ ಹಿಂದೆನು ಗಿಡ ಹೆಂಗಿರ್ತಿತ್ತು ಸರ್ ಮತ್ತೆ ಹಿಂಗ್ ಹೋಗ್ತಿದ್ರು ನಾಟ್ ಡಿಸಿಪ್ಲಿನ್ ಪ್ರಾಬ್ಲಮ್ ಯಾರು ಮಧ್ಯ ನೀವ್ ಯಾರು ಮಾತಾಡಕ್ ಅವಕಾಶ ಕೊಟ್ಟೆ ಅವನ ಅಧಿಕಾರ ಏನ್ ಹೇಳ್ತಾ ಇದ್ರು ಹೇಳಿ ನೀವೇನಾದ್ರು ಮಧ್ಯ ಮಾತಾಡಿದ್ರೆ ನಾನು ಎದ್ದು ಹೋಯ್ತಾ ಇರ್ತೀನಿ ಏನ್ ಹೇಳ್ಬೇಡ ನಾನೇ ನಿನ್ ಪರವಾಗಿ ಕೇಳ್ತಾ ಇದ್ದೀನಿ ಕೇಳಂಗಿ ಕೇಳಿಲ್ಲ ಹೋಗಿ ಸರ್ ಈಗ ಈಗ ಜನಗಳ ಬಗ್ಗೆನೂ ಹಿಂದೆ ಎಲ್ಲ ಡಿಸ್ಕಷನ್ ಆಯ್ತು ಸರ್ ಹಿಂದೆ ಎಲ್ಲ 17 ಇಸ್ವಿಯಲ್ಲಿ ಕಲ್ಟೋರ್ ಎಲ್ಲ ಮಾಡಿದ್ದಾರೆ ಸರ್ ಹಿಂಗೆ ಈಗ ಗಿಡ ಹಿಂಗಿದ್ದಕ್ಕೆ ನಾವು ಅದನ್ನ ಉಳಿಸ್ಕೊಂಡು ಅಲ್ಲೇ ಪಾರ್ಕಿಂಗ್ ಕೊಟ್ಟಿದೀವಿ ಸರ್ ಇವ್ರೇಂತ ಈ ರೋಡ್ ಅನ್ನ ಇಲ್ಲಿ ತಗೊಂಡು ಹೋಗ್ಬಿಡಿ ಅಂತಾರೆ ಅವಾಗ ಪಾರ್ಕಿಂಗ್ ಇರೋದ ಸರ್ ಮತ್ತೆ ಈಗ ಎಕ್ಸಿಸ್ಟಿಂಗ್ ಎಷ್ಟು ಬೀಳ್ತಿದೆ ಅಷ್ಟೊಳಗೆ ನಾವು ಇಂಪ್ರೂವ್ಮೆಂಟು ಫೆಸಿಲಿಟೀಸ್ ಕೊಡಬೇಕು ಸರ್ ಆಮೇಲೆ ಇಲ್ಲಿ ವೆಂಡರ್ಸ್ ಮೊದಲು ನಮ್ಗೆ ಹಿಂಗ್ ಬೇಕು ಅಂತ ಒಂದು ಹಠ ಇಡ್ತೀವಿ ಸರ್ ಈಗ ಬೇಡ ಅಂತ ಇದಾರೆ ಅದನ್ನ ನಾವು ಬೇಕಂದ್ರೆ ಅದನ್ನ ಕಟ್ಟೆ ತೆಗಿಬೋದ್ಬಿಡು ಸರ್ ಹೈಕೋರ್ಟ್ ಅಲ್ಲಿ ಕೇಸ್ ಆಯ್ತು ಹೈಕೋರ್ಟ್ ಅಲ್ಲಿ ಫೈಟ್ ಮಾಡಿದ್ರೆ ಎಲ್ಲ ಕೇಸ್ಗಳನ್ನು ಎಲ್ಲ ಪಾಯಿಂಟ್ ಗಳನ್ನು ಅಲ್ಲಿ ಪರಿಶೀಲಿಸಿ ಆರ್ಡರ್ ಕೊಟ್ಟಿದೆ ಸರ್ ಕೋರ್ಟ್ ಆ ಕಟ್ಟೆನ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಬೇಡಿ ಅಂತ ಹೇಳಿದ ಸರ್ ಬಟ್ ರೋಡ್ ಬಗ್ಗೆ ಆಗಲಿ ಇವೆಂಟ್ ಬಗ್ಗೆ ಆಗಲಿ ಅವ್ರದ್ದು ಯಾವ್ದು ಇದು ಬಿಡ್ತಿಲ್ಲ ಸರ್ BBMP ಮಾಡಿದ ಕೆಲಸದ ಬಗ್ಗೆ ಅವರು ಸಹಮತ ವ್ಯಕ್ತಪಡಿಸಿದ್ದಾರೆ ಸರ್ ಮೈ ಡಿಯರ್ ಇಂಜಿನಿಯರ್ ಕ್ಯಾನ್ ಯು ಎಕ್ಸ್ಪ್ಲೈನ್ ದಿ ಆಮೇಲೆ ಡಲ್ಟ್ ಇದು ಡಲ್ಟ್ ಇಲ್ಲ ಸರ್ ಇದು ಅವರು ಎಕ್ಸ್ಪೋರ್ಟ್ ಸರ್ ಡಲ್ಟ್ ಎಕ್ಸ್ಪೋರ್ಟ್ ಸರ್ ಸರ್ ಅವರು ಬಹಳ ಸ್ಟಡಿ ಮಾಡಿ ಮಾಡಿದ್ರು ಸರ್ ಮತ್ತೆ ನಾವು ಅವ್ರು ಸೇರ್ಕೊಂಡು ಡಿಸ್ಕಷನ್ ಮಾಡಿ ಮಾಡಿದೀವಿ ರೈಟ್ ಫ್ರಮ್ ಸರ್ ಅವಾಗಲೇ ಆಗಿದೆ ಇಲ್ಲಿ ಬೇರೆ ಬೇರೆ ಗ್ರೂಪ್ ಇರೋದ್ರಿಂದ ಅದು ಈಗ ಸಮಸ್ಯೆ ಬರ್ತಾ ಇತ್ತು ಹೆರಿಟೇಜ್ ಏನಿದೆಯೋ ಅದು ಮೇಂಟೈನ್ ಮಾಡ್ತಿದ್ವಿ ಹೆರಿಟೇಜ್ ಮೇಂಟೈನ್ ಮಾಡ್ತಾ ಇದ್ವಿ ಅದಕ್ಕೆ ಎಲ್ಲ ಸ್ಟೋನ್ ಕಲ್ಲು ಮಾಡಿದ್ವಿ ಬಟ್ ವೆಂಡರ್ಸ್ ಯಾರಿದ್ದಾರೋ ಅವರನ್ನೇ ಅಕಾಮಡೇಟ್ ಮಾಡಿಬಿಟ್ಟು ರೋಡ್ ಫುಟ್ಪಾತ್ ಅಲ್ಲಿ ಎಲ್ಲ ನ್ಯಾರೋ ಫುಟ್ಪಾತ್ ಅಲ್ಲಿ ಅಕಾಮಡೇಟ್ ಆಗಿದ್ದಾರೆ ಅದು ನಾವು ಸ್ವಲ್ಪ ಬೈಡನ್ ಮಾಡಬೇಕು ಯೂನಿಫಾರ್ಮ್ ಕ್ಯಾರೇಜ್ಮೆಂಟ್ ಕೊಟ್ಬಿಟ್ಟು ಎಲ್ಲ ಕರೆಕ್ಟ್ ಜಾಮೆಟ್ರಿ ಪ್ರಕಾರ ISC ಕೊಡ್ತಾರೆ ಏನಾಗ್ತಾ ಇದೆ ಅಂದ್ರೆ ಫೋಟೋ ಫುಟ್ಪಾತ್ ವಾಸ್ ಓನ್ಲಿ 2.5 meters ಅದರಲ್ಲಿ ಎಲ್ಲ ವೆಂಡರ್ಸ್ ಫುಟ್ಪಾತ್ ಅಲ್ಲಿ ಆಕ್ಸೆಸ್ ಟು ಶಾಪ್ಸ್ ಪೆಡೆಸ್ಟ್ರಿಯನ್ಸ್ ಎಲ್ಲ ಅದರಲ್ಲಿ ಹೋಗ್ಬೇಕು ನಾವೇನ್ ಮಾಡಿದ್ರೆ ಪಾರ್ಕಿಂಗ್ ಕರೆಕ್ಟ್ ಜಾಗ ಕೊಟ್ಬಿಟ್ಟು ಆಲ್ಮೋಸ್ಟ್ ಈಕ್ವಲ್ ನಂಬರ್ ಆಫ್ ಪಾರ್ಕಿಂಗ್ ವಿತ್ MLCP ಆಕ್ಸೆಸ್ ಫಾರ್ ಪೆಡೆಸ್ಟ್ರಿಯನ್ಸ್ ಕಂಫರ್ಟಬಲ್ ಮಾಡಿಬಿಟ್ಟು ಸ್ಟಾಪ್ ಫ್ರಂಟ್ ಹಿಂದೆ ಸ್ವಲ್ಪ ಜಾಗ ಕೊಟ್ಬಿಟ್ಟು ವೆಂಡರ್ ಸ್ಟಾಲ್ ಮಾಡಿದ್ವಿ ಆ ವೆಂಡರ್ ಸ್ಟಾಲ್ ಪ್ಲಾಟ್ಫಾರ್ಮ್ ಮಾತ್ರನೇ ಕಟ್ತಾ ಇದ್ವಿ ಅರ್ಲಿಯರ್ ಒಂದು ಪ್ರಪೋಸಲ್ ಸರ್ ಆಮೇಲೆ ಇದು ಈ ರೀತಿ ವೆಂಡರ್ ಕೊಡಬೇಕು ಅಂತ ಪ್ಲಾನ್ ಮಾಡ್ತೀವಿ ಸರ್ ಈ ರೀತಿ ಬೇಡ ಅಂತ ಈ ಸರ್ ಕಟ್ಟೆ ಬೇಡ ಅಂತಂದ್ರು ಬೇಡ
ಒಂದು ಕಟ್ಟೆ ಕೊಡ್ತೀನಿ ಸರ್ ತಮ್ಗಲ್ಲಿ ನಾನು ಆ ಕಟ್ಟೆ ಮೇಲೆ ಕುತ್ಕೊಂಡು ಮಾತು ಪಕ್ಷ ಎಲ್ಲ ಹೇಳಿದ್ರು ಸರ್ ಎಲ್ಲರೂ ಮತ್ತೆ ಮಾಡ್ಕೊಡಿ ಅಂತ ಅಂದ್ರು ಅಂದ್ರು ಹೇಳಿದ್ರು ಬಟ್ ಅಂದ್ರು ನನಗೆ ಅಂದಿದ್ದಾರೆ ಸರ್ ಬಟ್ ಈಗ ಬೇಡ ಅಂತ ವಿಆರ್ ರೆಡ್ಡಿ ಸರ್ ವಿಆರ್ ರೆಡ್ಡಿ ಕೋಪರೇಟ್ ನಾವು ಬಿಜೆಪಿಯಿಂದ ಎಷ್ಟು ಸಹಕಾರ ಮಾಡಿದ್ದೀವಿ ಸರ್ ಮತ್ತೆ ಅವರೇ ಮಾಡಿದ್ರು ಮಾತಾಡಿದೆ ಸರ್ ಈಗ ಬೇಡ ಅಂತ ಸರ್ 160 ಜನರಿಗೆ ಕಟ್ಟೆ ಕಟ್ಟಿ ಅವರಿಗೆ ಅಲಾಟ್ಮೆಂಟ್ ಮಾಡಿ ಲಾಟ್ರಿ ಪ್ರಕಾರ ಮಾಡಬೇಕು ಪರವಾಗಿಲ್ಲ ಈಗ ಅವರು ಕಟ್ಟೆ ಬೇಡ ಅಂತ ಹೇಳಿದ್ರೆ ಸರ್ ವಿ ಕ್ಯಾನ್ ಮೇಕ್ ಓನ್ಲಿ ದ ಸ್ಕ್ವಯರ್ಸ್ ಅಂಡ್ ಒಂದ ಮಾರ್ಕಿಂಗ್ ಮಾಡಿಬಿಟ್ಟು ಅದು ಅಲಾಟ್ ಮಾಡುವುದು ಅದ ಓನ್ಲಿ ಪಿಟ್ಫಾಲ್ ನಾಳೆ 160 ಜನದಲ್ಲಿ 250 ಮಂದಿ ಬಂದರೂ ಸರ್ ನಡುವೆ ನಡುವೆ ನಿಲ್ತಾರೆ ಸ್ವಲ್ಪ ಆ ಜಾಗಕ್ಕೆ ಪ್ರಾಬ್ಲಮ್ ಉಂಟಾಗಬಹುದು ದಟ್ ಮಚ್ ವಿ ವಿಲ್ ಹ್ಯಾವ್ ಟು ಕಾಂಪ್ರಮೈಸ್ ಬಟ್ ಕೋರ್ಟ್ ಆರ್ಡರ್ ಪ್ರಕಾರ ಕಟ್ಟೆ ಕಟ್ಟುವುದು ಐ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡುವುದು ಬೇಡನೆ ಅಂತ ಆಗಿರೋದ್ರಿಂದ ವಿ ಕ್ಯಾನ್ ರಿಮೂವ್ ದ ಕಟ್ಟೆ ಸರ್ ಇದು ಡಿಸಿಪ್ಲಿನ್ ತರಬೇಕು ಅಂತ ಹೇಳಿ ಒಂದಿದೆ ಸರ್ ಆಮೇಲೆ ಈಗ ಗುಡ್ಸ್ಗೆ ಹೇಳಿದ್ರೆ ಈಗ ಸರ್ಕಲ್ ನಾವು ಕಾಬರ್ ಸ್ಟೋನ್ ಹಾಕಿ ಗುಡ್ಸ್ ಹಾಕಿ ರಕ್ತಗಳು ಮಾಡ್ತಾ ಇದೀವಿ ಸರ್ ಆಮೇಲೆ ಎರಡು ಗಾರ್ಡನ್ ಸೈಡು ಪ್ಲೇಸ್ ಮೇಕಿಂಗ್ ಇಟ್ ಆಕ್ಚುಲಿ ಮೇಡ್ ಇನ್ ಆಲ್ ಇದು ಸರ್ ಸ್ವಲ್ಪ ಅದು ಜನಗಳು ಅದು ಮೊದಲು ಹಿಂಗೆ ಹೇಳಿ ತಾವು ಇದ್ರೆ ಅವತ್ತು ಇವತ್ತು ಹೇಳಿದ್ರೆ ಹೇಳ್ತಾ ಇದ್ದೀನಿ ಸರ್ ಇವ್ರು ಹೇಳೆಲ್ಲ ಸ್ಪರ್ಶಿದ್ದೀವಿ ಬಟ್ ಸ್ವಲ್ಪ ಡಿಫ್ರೆನ್ಸ್ ಸ್ವಲ್ಪ ಹೊಸ ಬೆಳವಣಿಗೆ ಬಂದಾಗ ಸ್ವಲ್ಪ ಇದಾಗ್ತದೆ ಸರ್ ಯಾಕಂದ್ರೆ ಅವ್ರಿಗೆ ಅದೇನೋ ಮೊದಲಿಂದ ಕುತ್ಕೊಂಡು ಎಬದೇಡ ಬಂದಿದ್ರು ಅವ್ರು ಅದೇ ಬೇಕಂತ ಹೇಳಿದ್ರು ಎಬದೇಡ ಬೇಡ ಅಂತ ಸ್ವಲ್ಪ ಎಷ್ಟು ಇಂಪ್ರೂವ್ ಮಾಡೋಣ ನೆಕ್ಸ್ಟ್ ಲೆವೆಲ್ ಹೋಗೋಣ ಅಂತ ಹೇಳಿ ನಾವು ಪ್ರಯತ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಗಾಂಧಿ ಬಂದಿದ್ದಾರೆ ಇವತ್ತು ನಮ್ಮ ಭಗವಂತು ಕನಸು ಒಂದು ಪಾಯಿಂಟ್ ಕರೆಕ್ಟ್ ಆಗಿ ಹೇಳಿದ್ದಾರೆ ಸಂತೋಷ ಆಯ್ತು ಇಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಇಷ್ಟೇ ನೀವು ರೋಡ್ ಹಾಕ್ಬಿಟ್ಟಿದ್ರ ಫುಟ್ಪಾತ್ ಹಾಕ್ಬಿಟ್ಟಿದ್ರ ಎಲ್ಲ ಹಾಕಿದ್ರೆ ಸಣ್ಣ ಆಗಿದೆ ರೋಡ್ ಎಲ್ಲ ಹತ್ಕೊಂತೀವಿ ನಮ್ಗೆ ಇನ್ನೇನು ಮಾಡಬೇಡಿ ಆ ಕಟ್ಟೆ ತೆಗೀರಿ ಈ ಸೆಂಟ್ರಲ್ಲಿ ನೀವು ರೋಡ್ ಹಾಕಿದ್ರೆ ಡೌನ್ ಮಾಡಿರಲ್ಲ ಅದನ್ನ ಈಕ್ವಲ್ ಮಾಡ್ಕೊಟ್ಬಿಡಿ ಸಾಕು ಏನೇನಿದೆ ಹಂಗೆ ಅಲ್ಲಿ ಆಮೇಲೆ ಪಾರ್ಕಿಂಗ್ ಹೇಳಿದ್ರು ಏನು ಪಾರ್ಕಿಂಗ್ ಎಲ್ಲಿ ಕಟ್ಟಿದಿರ ಕಟ್ ಮೇಲೆ ಮಾತಾಡಬೇಕು ಅಲ್ವಾ ಪಾರ್ಕಿಂಗ್ ಕಟ್ಟಿಲ್ಲ ಅದೇ ಕಟ್ಟಿದ ಮೇಲೆ ಮಾತಾಡಿ ಕಟ್ಟಿದ ನಮ್ಮ ಕಮಿಷನ್ ಕರೆಕ್ಟ್ ಆಗಿ ಅದ್ರ ಬರೋ ಅರ್ಥ ಆಗಿದೆ ಅದು ಫುಟ್ಪಾತ್ನ ಕಟ್ಟೆನ ಹೊಡೆದಾಕೋಣ ಮಾತು ಮಾಡ್ಕೊಳ್ಳಿ ಎರಡನೇದು ಈ ರೋಡ್ ಸೆಂಟ್ರಲ್ ರೋಡ್ 25 ರೋಡ್ ಇದೆಯಲ್ಲ ಅದು ಮೊದಲಂಗೆ ಟೈಟ್ ಮಾಡ್ಕೊಂಡ್ಬಿಡಿ ಸರ್ ಏನಮ್ಮ ಕರೆಕ್ಟ ಸರ್ ಆಗುತ್ತಾ ಎಲ್ರಿಗೂ ನಮಸ್ಕಾರ ಈಗ ಡೈಟ್ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಆಯೋಜಿಸಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು ನಾವು ನಿಮ್ಮ ಪರ ಸಾಕಷ್ಟು ಹೇಳಿದ್ವಿ ಅವರು ಹೇಳ್ತಾ ಇರೋದು ಕರೆಕ್ಟ್ ಆಗಿತ್ತು ನೀವು ಹೇಳ್ತಾ ಇದ್ದು ನಿಮ್ದು ಕರೆಕ್ಟ್ ಆಗಿತ್ತು ಸೊ ಈಗ ನಮ್ಮ ದೇವರಾಜ್ ಅವರು ಹೇಳ್ದಂಗೆ ಒಂದು ಚಿಕ್ಕದಾಗೇನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಯಾರ್ಯಾರಿಗೆ ಏನೇನು ಮಾಡಿಕೊಡ್ಬೇಕು ಇದನ್ನೆಲ್ಲ ಮಾಡ್ತೀವಿ ಮುಖ್ಯಮಂತ್ರಿಗಳನ್ನ ನಾವು ರಿಕ್ವೆಸ್ಟ್ ಮಾಡ್ತೀವಿ 100% ಅವ್ರು ಮಾಡ್ತಾರೆ ಆಮೇಲೆ ಇದು ಡಿಪಾರ್ಟ್ಮೆಂಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತ ಗಲ್ಟು ಅವರು ಇದನ್ನ ಕಾಮಗಾರಿ ತಗೊಂಡಿರೋ ಇದಕ್ಕೆ ಅನುದಾನಗಳೆಲ್ಲ ನಾವೆಲ್ಲ ಕೊಡಿಸಿದ್ವಿ ಸೊ ಹೀಗಾಗಿ ನಮಗೆ ನೀವೆಲ್ಲರೂ ಚೆನ್ನಾಗಿರಬೇಕು ನೀವು ವ್ಯಾಪಾರ ಚೆನ್ನಾಗಿ ಮಾಡಬೇಕು ಎಲ್ಲರೂ ಸಂತೋಷವಾಗಿರಬೇಕು ಅಂತ ನಮ್ಗೆ ಆಸೆ ನಿಮಗೇನು ತಗೊಂಡು ಹೋಗ್ಬಿಟ್ಟು ನಾವು ನೀರಲ್ಲಿ ಹಾಕಬೇಕು ಅಂತ ನಮ್ಗೆ ಆಸೆ ನಮ್ಮ ಉಪಮುಖ್ಯಮಂತ್ರಿಗಳದ್ದು ಅದೇ ನಮ್ಮ ದೇವರಾಜ್ದು ಅದೇ ನಂದು ಅದೇ ನಮ್ಮ ರಮೇಶ್ದು ಅದೇ ಸೊ ನಿಮ್ದು ಏನಿದೆ ಏನೇನು ಮಾಡಿದ್ದೀವಿ ಇದುವರೆಗೂ ಅದು ನಿಮಗೆ ಇನ್ನೂ ಗೊತ್ತಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ಸರ್ವಿಸಸ್ ಇರಲಿಲ್ಲ ಆ ಸರ್ವಿಸಸ್ ಎಲ್ಲ ಮಾಡಿದ್ದೀವಿ ನಿಮಗೆ ಮಳೆ ಬಂತು ಅಂದ್ರೆ ನೀರು ಕಟ್ಕೊಳ್ಳೋದು ಈಗ ಕಟ್ಕೊಳ್ಳೋದಿಲ್ಲ ಕರೆಕ್ಟಾ ಇದನ್ನೆಲ್ಲ ಮಾಡಿದ್ದೀವಿ ಏನೇನು ಮಾಡಬೇಕು ಮಾಡಿದ್ದೀವಿ ಸೊ ಆ ದೃಷ್ಟಿಯಿಂದ ತಾವುಗಳೆಲ್ಲ ಆರಾಮಾಗಿರಿ ಇವಾಗ ನಮ್ಮ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರಿಗೆ ವಿಷಯ ಎಲ್ಲ ತಿಳಿಸ್ತೀವಿ ನಮ್ಮ ಎಲ್ಲ ಅಧಿಕಾರಿಗಳಿದ್ದಾರೆ ಕಮಿಷನರ್ ಇದ್ದಾರೆ ನಮ್ಮ ರಾಕೇಶ್ ಸಿಂಗ್ ಸಾಹೇಬ್ ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ಎಲ್ಲವನ್ನು ಕ್ಲೀನಾಗಿ ಮಾತನಾಡಿ ಏನು ಮಾಡಬೇಕು ಮಾಡ್ಕೊಡಿ ಸರ್ 8ನೇ ತಾರೀಕು ಆಗಸ್ಟ್ಗೆ ಸರ್ ಆರ್ಡರ್ ಆಯ್ತು ಸರ್ ಅದರಲ್ಲಿ ಕೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಸರ್ ಕೋರ್ಟ್ಗೆ ಸರ್ ಇವರು ಹೋಗಿದ್ರು ಸರ್ ಓನರ್ ಅಸೋಸಿಯೇಷನ್ ಸರ್ ಎಲ್ಲ ಹೋಗ್ತೀನಿ ಅದಕ್ಕೆ ಸರ್ ಏನಾಗಿದೆ ಸರ್ ಆಲ್ ಸರ್ ಇವರು ಎಲ್ಲಿದ್ದ ಶಾಪ್ ಕೀಪರ್ಸ್ ಅಂತ ಬಂದ್ ಸರ್ ಸಿಕ್ಸ್ಟೀನ್ ಇಲ್ಲಿದೆ ಸರ್ 15ನಲ್ಲಿ ಏನ್ ಹೇಳ್ತಾರೆ ಪ್ಯಾರಾ ಸಿಕ್ಸ್ಟೀನ್ ಇಟ್ ಇಸ್ ಮೇಡ್ ಕ್ಲಿಯರ್ ಸರ್ ಇದು ಎಲ್ಲ ಡಿಸೈನ್ ಚೆನ್ನಾಗಿದೆ
During the course of the proceedings, the learned counsel for the petitioner placed certain photographs before this court to substantiate their contention that contrary to the provisions contained in the BBNP Act and the Street Vendors Act, permanent structure in the form of RCC columns are being erected on the footpath, making provision for the street vendors. However, learned counsel for the respondent BBNP submitted that the 2 feet columns are being constructed to form the base to put up temporary shelters. ಅದನ್ನ ಮಾಡಿ ಸರ್ ಸಿಕ್ಸ್ಟೀನ್ ಅಲ್ಲಿ ಏನಂತಾರೆ ಇದೆಲ್ಲ ಸರಿ ಇದೆಲ್ಲ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಇದೇ ಹಾವರ್ ಇಟ್ ಇಸ್ ಮೇಡ್ ಕ್ಲಿಯರ್ ದಟ್ ದ ಗೈಡ್ ಆಫ್ ಪ್ರೊವೈಡಿಂಗ್ ಟೆಂಪರರಿ ಶೆಲ್ಟರ್ ಟು ದ ಸ್ಟ್ರೀಟ್ ವೆಂಡರ್ಸ್ ದ ರೆಸ್ಪಾಂಡೆಡ್ ಬಿಬಿಎಂಪಿ ಶೆಲ್ ನಾಟ್ ಪುಟ್ ಅಪ್ ಪರ್ಮನೆಂಟ್ ಸ್ಟ್ರಕ್ಚರ್ ವಿಚ್ ಮೇ ಕಾಸ್ ಆಬ್ಸ್ಟ್ರಕ್ಷನ್ ಟು ದ ಬಿಸ್ನೆಸ್ ಆಫ್ ದ ಪಟಿಷನರ್ ಅಂಡ್ ಆರ್ ಪ್ರೊಟೆಕ್ಟೆಡ್ ಬೈ ಲಾ. ಸೊ ಅವ್ರೆ ಎಲ್ಲ ಸರಿ ಇದೆ ಸರ್ ಡಿಸೈನ್ ನಿಮ್ದು ಎಲ್ಲ ಹೋಯ್ತು ಸರ್ ಇವರು ವಾದ ಮಾಡಿದ್ರು ನಾವು ವಾದ ಮಾಡಿದೀವಿ ಎಷ್ಟು 8 ಮೀಟರ್ ಇಂದ 7 ಮೀಟರ್ ಯಾಕೆ ಆಯ್ತು ಯಾವ್ದು ಸ್ಟ್ರೀಟ್ ಟಚ್ ಮಾಡ್ತಾ ಇಲ್ಲ ಅಂತ ಎಲ್ಲ ಆಗಿ ಓಕೆ ಅಗ್ರೀಡ್ ಬಟ್ ಸ್ಟ್ರೀಟ್ ಇನ್ ವ್ಯೂ ಆಫ್ ದ ಡಿಸ್ಕಷನ್ ಕೋರ್ಟ್ ಸರ್ಟಿಫೈಡ್ ದ ಪ್ರಪೋಸ್ ವರ್ಕ್ ಆಫ್ ಮಾಡರ್ನೈಸೇಷನ್ ರಿಡಿಸೈನಿಂಗ್ ಆಫ್ ಗಾಂಧಿ ಬಜಾರ್ ಮೇನ್ ರೋಡ್ ಇಸ್ ನಾಟ್ ಇನ್ ಕಂಟ್ರವೆನ್ಷನ್ ಆಫ್ ಎನಿ ಪ್ರೊವಿಷನ್ ಆಫ್ ಲಾ ದ ಪ್ರಪೋಸ್ ವರ್ಕ್ ಡೂ ನಾಟ್ ಇನ್ಕ್ರೀಸ್ ಅಪಾನ್ ಎನಿ ಇಂಡಿವಿಜುವಲ್ ಆರ್ ಪರ್ಸನಲ್ ರೈಟ್ ಆಫ್ ದ ರಿಟ್ ಪಟಿಷನರ್. ಸೊ ಅವರು ಏನ್ ಹೇಳ್ತಾರೆ ಸರ್ ಪರ್ಮನೆಂಟ್ ಸ್ಟ್ರಕ್ಚರ್ ನಾವು ಯಾವುದು ಇಸ್ ಎ ಟೆಂಪ್ರರಿ ಸ್ಟ್ರೀಟ್ ವೆಂಡರ್ಸ್ ಗೆ ಸರ್ ಸ್ಟ್ರೀಟ್ ವೆಂಡರ್ಸ್ ಗೆ ಟೆಂಪ್ರರಿ ಶೆಲ್ಟರ್ ಇದರಲ್ಲಿ ರೂಪ್ನಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ಕಟ್ಕೊಂಡ್ರೆ ಇವರಿಗೆ ನುಕ್ಸಾನ ಉಂಟಾಗಬಹುದು ಶಾಪ್ ಓನರ್ಸ್ ಅದು ಮಾಡಬಾರ್ದು ಅಂತ ಹೇಳ್ತಾರೆ ಸರ್. ಸೊ ಅದೇ ಪ್ಲಾನಿಂಗ್ ಟು ಕೂಡ ಕೆನಪಿ ಕೆನಪಿ ಹೌದು ವೆರಿ ಸಿಂಪಲ್. ಈ ಬಿಲ್ಡಿಂಗ್ ಯಾರಾಗಲಿ ಪ್ರಾಪರ್ಟಿ ಅವರು ತೊಂದರೆ ಆಗ್ಬಾರ್ದು ನಂಬರ್ ಒನ್. ಎರಡು ಟ್ರಾಫಿಕ್ ಫ್ರೀ ಫ್ಲೋ ಇರಬೇಕು ಕನ್ಸ್ಟ್ರಕ್ಷನ್ ಅದು ಗಮನ ಇಟ್ಕೋಬೇಕು. ಸ್ಟ್ರೀಟ್ ವೆಂಡರ್ ಮೊದಲಿಂದನು ಗಮನ ಅವ್ರು ಯಾರು ಬೇಡ ಅಂತ ಅವರು ಹೇಳ್ತಾ ಇಲ್ಲ, ಯಾರು ಬಿಲ್ಡಿಂಗ್ ಓನರು ಹೇಳ್ತಾ ಇಲ್ಲ, ಅವರು ಇರಲಿ ನಾವು ಇರಲಿ ಅಂತ ಹೇಳ್ತಾರೆ. ಒಂದೇನೋ ಒಂದು ವಯೋ ಮೀಡಿಯಾ ಒಂದು ಪ್ರಪೋಸಲ್ ಎಂಎಲ್ಎಗಳು ಮತ್ತು ಮಾಜಿ ಎಂಎಲ್ಎ ಇಬ್ಬರು ಸೇರಿ ಒಂದೇ ಪೇಜಲ್ಲಿ ಇದ್ದಾರೆ. ಅದಕ್ಕೆ ಏನೋ ಒಂದು ಪ್ರಪೋಸಲ್ ಇದೆ ಮನುಷ್ಯ ಬಿಲ್ಡಿಂಗ್ ರೋಡ್ನ ಸ್ವಲ್ಪ ಅಗಲ ಇದ್ದಷ್ಟು ಕೊಟ್ಟು ನನ್ನ ಪ್ರಕಾರ ರೋಡ್ ಸಿಕ್ಕ ಎಷ್ಟು ಕೊಡ್ತಾ ಇದ್ರ 21 21 ರೀ 62 20 ರೋಡ್ ಆಗೋಗಿದೆಯಲ್ರಿ, ರೋಡ್ ಆಗೋಗಿದೆಯಲ್ರಿ, ಎದು ಸರ್ ಇದು ಈ ರಸ್ತೆ ಸರ್ ಈ ರಸ್ತೆ 800 ಮೀಟರ್ ಇದೆ ಸರ್ ಒಟ್ಟು 800 ಮೀಟರ್ ಇದೆ ಒಟ್ಟು. ರೋಡ್ ಎಷ್ಟಾಗುತ್ತೆ ಅಷ್ಟೆಲ್ಲ ಮಾಡ್ತೀವಿ ಅಂತ ಅವ್ರು ಕಮಿಷನ್ ಮಾಡಿದ್ವಿ. ನೋಡಿಯಪ್ಪ ನಾ ಎಲ್ಲ ನೋಡಿದೀನಿ, ನಾನು ಇನ್ನೊಂದು ದಿನ ಇವತ್ತು ನಾಳೆ ಯಾವತ್ತಾರು ಒಂದು ದಿನ ನಾನು ಒಬ್ಬನೇ ಬಂದು ಗಾಡಿಲಿ ಒಂದು ನೋಡ್ತೀನಿ. ನೋಡ್ಬಿಟ್ಟು ನಿಮ್ಮ ಎಂಎಲ್ಎಗಳನ್ನ ಈ ಬಾಂಗ್ಲಾ ಲೀಡ್ಗಳೆಲ್ಲ ಒಂದಿನ ಕರೆಸ್ತೀನಿ.
ಎರಡ್ಮೂರು ದಿನದಲ್ಲೇ ಕರೆಸಿ ಏನ್ ತೀರ್ಮಾನ ಮಾಡಕ್ಕಾಗ್ತದೆ ಮಾಡ್ತೀವಿ. ಬಟ್ ಒಂದ್ ತಿಳ್ಕೊಳ್ಳಿ, 85% ಕೆಲಸ ಆಗೋಗಿದೆ, 85% ಕೆಲಸ ಆಗೋಗಿದೆ. ಏನಾದ್ರು ಕರೆಕ್ಷನ್ಸ್ ಇತ್ತು ಅಂತಂದ್ರೆ, ನಿಮ್ದು ಏನಾದ್ರು ಅರ್ಜಿಗಳಿತ್ತು ಅಂದ್ರೆ ಏನಾದ್ರು ತೀರ್ಪು ತಂದು ನನಗೆ ಕೊಡಿ. ಅದಕ್ಕೆ ಎಂಎಲ್ಎ ಕೇಳೋ ಕಾರ್ಪೊರೇಷನ್ ಕಮಿಷನ್ ಕೇಳಿ ಇವ್ರು ಕೇಳ್ಕೊಳ್ಳಿ, ಅದು ನೋಡಿಕೊಂಡು ಅದು ಕಾನೂನು ಪ್ರಕಾರ ಏನ್ ಮಾಡಿಸ್ತಾರೆ ಮಾಡಿಸ್ತದೆ. ಒಂದು ಬಿಲ್ಡಿಂಗ್ ಓನರ್ಗಳು ತೊಂದರೆ ಆಗಬಾರ್ದು, ಅದು ಬರೋದಿಟ್ಕೊಂಡು ಅವರು ನಾವು ಮನೆ ಮುಂದೆ ಇನ್ನೊಬ್ಬ ಪಡ್ಕೊಂಡು ಕೂತ್ಕೊಳ್ಳಕ್ಕೆ ಬಿಟ್ಬಿಡ್ತಾರ, ಯಾರು ಬಂದಿಲ್ಲ ಅವ್ರಿಗೂ ತೊಂದರೆ ಆಗಬಾರ್ದು, ಅದು ಕೂಡ ಗಮನ ಇಟ್ಕೊಂಡು ಇದನ್ನ ನೋಡ್ತೀನಿ ನಾನು ಏನ್ ಮಾಡಿಸ್ತೀನಿ.